नाट्यम भिन्नम मृतेर्जनस्य बहुधाप्येकं समाराधनम्। कलाबंधुगळे इरुवरिगू नावेल्लरू चिरंजीवि मुरळियवर संगीत सुधेयन्नु सविदिद्देवे। गायन चक्रवर्ती सोमेश्वर शास्त्रिगळ कीर्ति मुकुटदल्लि नम्म ई मुरळियवरु अपूर्व रत्न। ई कला रत्न चिरकाल प्रज्वलिसलि। ಇಂದಿನ ನಮ್ಮ ಗಾಯನ ಸಮಾಜದ ಸುವರ್ಣ ಮಹೋತ್ಸವ ನಮ್ಮ ಮುರಳಿಯವರ ಸುಮಧುರ ಗಾಯನದಿಂದ ಕಲಾ ಮಹೋತ್ಸವವೆನಿಸಿದೆ। ಇದು ಅವರ ವಿಜಯೋತ್ಸವದ ನಾಂದಿಯಾಗಿದೆ। ಕಚೇರಿ ನಡೆಸ್ಕೋತು ನೀನು, ನಿನಗೆಂತಲೇ ಕಣೆ ಇದೆಲ್ಲ ಕೊಟ್ಟಿರೋದು? ತಗೊಂಡು ಎಲ್ಲಾದರೂ ಉಂಟೆ ಗುರುಗಳೇ, ಕಚೇರಿ ಒಪ್ಕೊಂಡಿದ್ದವರು ನೀವು, ನಡೆಸ್ಕೊಳ್ಬೇಕಾಗಿದ್ದರು ನೀವೇ। ಏನು ನಿಮ್ಗೆ ಹೀಗಾಗಿದ್ರಿಂದ ನಿಮ್ ಪರವಾಗಿ ಹೋಗಿ ನಾನು ಪ್ರೋಗ್ರಾಮ್ ನಡೆಸ್ಕೊಂಡು ಬಂದಿದ್ದೀನಿ ಅಷ್ಟೇ। ಬರೀ ಕಚೇರಿ ನಡೆಸ್ಕೊಂಡು ಬಂದಿದ್ರೆ ಇಟ್ಟೋದಯ ಮುರಳಿ ಅಂತಿದ್ವಿ, ಗುಡುಗುಡುಗಿದೆಯಂತೆ ಚಪ್ಪಾಳೆ ಶಬ್ದ, ನೀನು ನಿಂತೇ ಇಲ್ವಂತೆ। ಮರ್ಯಾದೆ ಉಳಿಸ್ಬಿಟ್ಟಲ್ಲಯ್ಯ, ಅಷ್ಟೇ ಸಾಕಪ್ಪ, ಇದನ್ನೆಲ್ಲ ತಗೊಂಡು ನಿಮ್ಮಮ್ಮ ಇದು ನೋಡಿ ಸಂತೋಷ ಪಡ್ತಾಳೆ। ನಮ್ಮಮ್ಮನ ಸಂತೋಷಕ್ಕೋಸ್ಕರ ನಿಮ್ಗೆ ಸೇರ್ಬೇಕಾಗಿದ್ದನ್ನ ನಾನ್ ತಗೊಂಡು ಹೋಗೋದೇ ಗುರುಗಳೇ, ಸಂತೋಷ ತಗೊಂಡು ಹೋಗ್ಬೋದು। ನೋಡಿ, ಮಗನ ಸಂಪಾದನೆಗೆ ಕಾಯ್ತಿರೋ ತಂದೆ, ಶಿಷ್ಯರಿಂದಲೇ ಜೀವನ ಮಾಡಬೇಕು ಅನ್ನೋ ಗುರು, ದೇವರ ಹೆಸರಿನಲ್ಲಿ ಹೊಟ್ಟೆ ಅವರಿಯೋ ಪೂಜಾರಿ, ಕೀರ್ತಿಯವರಿಗಿಂತಲೂ ಕೀಳು ಕಣಪ್ಪ। ಅಪ್ಪ, ನೀವಿನ್ನೂ ಆದಿ ತಂಡದಲ್ಲೇ ಮಾತಾಡ್ತಿದ್ದೀರಲ್ಲ, ಸ್ವಲ್ಪ ತ್ರಿಪುಲ್ ತಾಳದ ಕಡೆ ತಿರುಗಿಸ್ಕೊಂಡು ನೋಡಿ। ತಂದೆಯ ಯೋಗಕ್ಷೇಮ ವಿಚಾರಿಸ್ತಾ ಇರೋ ಮಗ, ಗುರು ಕಾಣಿಕೆ ಒಪ್ಪಿಸ್ತಾ ಇರೋ ಶಿಷ್ಯ, ದೇವ್ರ ಬಗ್ಗೆ ಗಮನ ಕೊಡದೇ ಇರೋ ಪೂಜಾರಿ, ಈ ಮೂವರು ರವರವ ನರಕ ಭಾಜನದಕ್ಕೂ ಸರ್ವಜ್ಞ। ಗುರುಗಳೇ, ಇದೆಲ್ಲ ಮುರಳಿಗೂ ಸೇರಲಿ ಅಂತ ನಿಮ್ಮ ಇಚ್ಛೆ ಆದರೆ ಆಶೀರ್ವಾದ ಮಾಡಿಕೊಡ್ತೀರಿ? ಆಯ್ತಮ್ಮ, ನಮ್ಮ ಭಾರತೀಯ ಹೇಳಿದ್ರೆ ಮುಗಿದೋಯ್ತು। ಆಯುಷ್ಯಲ್ಲ ಇದೇ ರೀತಿ ಐಶ್ವರ್ಯ ಪ್ರಾಪ್ತಿಯಾಗಲಿ, ನಿಮಗೆ ಅಖಂಡ ಕೀರ್ತಿ ಸಿಗಲಿ। ನಮ್ಮ ಪಕ್ವಾದಿದ್ದವರೆಲ್ಲ ಹೇಳ್ತಾ ಇದ್ದ ಕೇಳ್ಬೇಕಾಗಿತ್ತಮ್ಮ ನೀನು, ನಮ್ಮ ಅಪ್ಪ ಬಂದಿಲ್ಲ ಅಂತ ಜನ ಎಲ್ಲ ಎದ್ದು ಹೊರತಾ ಇದ್ರಂತೆ, ಯಾವಾಗ ಮುರಳಿ ಹಾಡಕ್ಕೆ ಶುರು ಮಾಡಿದ್ನೋ ಜನ ಹಾಗೇ ಬಂದು ಕೂತ್ಬಿಟ್ರಂತೆ। ಮುರಳಿ ಹಾಡ್ತಾ ಇದ್ರೆ ಜನ ಕೇಳ್ತಾ ಕೇಳ್ತಾ ಹಾಗೇ ಮೈಮರ್ತಾ। ಹೌದೇನು ಮುರಳಿ, ಯಾವ ಹಾಡು ಹಾಡಿದ್ಯೋ? ಹಾಡನ್ನು ನಮ್ಮ ಅಪ್ಪ ರಚಿಸಿದ್ದೆ, ಅದೇ ಕಲ್ಯಾಣಿರಾಗ, ಆದ್ರೆ ಹಾಡಿ ಜಾಸ್ತಿ ಇದೆಯಲ್ಲ, ಅದು ನಮ್ಮ ಅಪ್ಪನವ್ರ ಅಂತೆ। ಲೋ ತಂತೆ, ರೀನ್ ಬಿಡೋಕು ಒಂದು ರೀತಿ ನೀತಿ ಇರ್ಬೇಕು, ಅವ್ರು ಹೇಳಿದ್ರಂತೆ ಇದು ಕೇಳಿದ್ನಂತೆ, ನನ್ನನ್ನು ಹೊರಡ್ಬೇಕಾಗಿಲ್ಲ ನಿನ್ನ ತದ, ನೀನ್ ನನ್ನ ಹೊರಡದೇ ಇದ್ರು ಅಮ್ಮ ನಿನಗೆ ಬಡಿಸ್ತಾರೆ। ಅಲ್ಲ, ಗುರುಗಳನ್ನು ಮೀರಿಸಿ ಯಾರಿಗಾದ್ರೂ ಹಾಡೋಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ನನಗೇನಮ್ಮ ಗೊತ್ತಿತ್ತು, ನಾನು ಹಾಡ್ತೀನಿ ಅಂತ ಗುರುಗಳ ಜೊತೆ ಕಚೇರಿಗೆ ಹೊರಟೆ, ಅವ್ರ ಕೈ ಗೀಟ್ ಬಿತ್ತು, ನೀನೇ ಹಾಡ್ಬೇಕು ಅಂದ್ರು, ಹೋಗಿ ಹಾಡ್ದೆ। ಏನಾಯ್ತಮ್ಮ, ಕನ್ನಡಪ್ರಭದಲ್ಲಿ ಎಷ್ಟು ಜನ ಬರೆದಿದ್ದಾರೆ ಗೊತ್ತಾ? ಪ್ರತಿಭಾ ತೀರ್ಮಾನ ಪೂರ್ಣೋದಯ ನಾಗಲೋಲ ಮೀರಿದೆ, ಪ್ರಜಾವಾಣಿ ಹಾಗೆ ನಿಮ್ಮನ್ನೇ ಇರುತ್ತಲ್ಲ, ಅದರಲ್ಲಿ ಸಂಗೀತ ಲೋಕದ ನವತಾರೆ ಗಾಯಕ ಮುರಳಿ ಅಂತ ಬರೆದಿದ್ದಾರೆ। ಅಲ್ಲ, ಸಂಯುಕ್ತ ಕರ್ನಾಟಕದಲ್ಲಿ ನಮ್ಮ ಮುರಳಿನ ಎಷ್ಟು ಹೊಗಳು ಬರೆದಿದ್ದಾರೆ ಗೊತ್ತಾ? ನಿಮ್ಮ ಫೋಟೋ ಕೂಡ ಹಾಕಿದ್ದಾರೆ, ಯಾವ ಪೇಪರ್ ನೋಡಿದ್ರು ನಮ್ಮ ಮುರಳಿ ಬಗ್ಗೆನೇ ಹೊಗಳು ಹೊಗಳು ಬರೆದಿದ್ದಾರೆ। ಇದೆಲ್ಲ ನಿಮ್ಮ ಪ್ರಭಾವ ಭಾರತಿ, 15 ವರ್ಷದಿಂದ ತಲೆಗೆ ಹತ್ತದು ವಿದ್ಯೆ ಇಷ್ಟು ಬೇಗ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಿನ್ನ ಆತ್ಮಬಲದ ಬೆಂಬಲನೇ ಕಾರಣ। ನನ್ನ ಮಗ ಸಂಗೀತಕಾರನಾಗೋದೇ ಇಲ್ಲ ಅನ್ನೋ ಕೊನೆ ತೀರ್ಮಾನಕ್ಕೆ ಬಂದಾಗ ನೀನು ಸಂಗೀತ ಭಾರತಿಯಾಗಿ ಬಂದು
ಅವನನ್ನು ಸ್ಫೂರ್ತಿ ತುಂಬಲಮ್ಮ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.